ಇದು ಬಸವ ಪುರಾಣ. ಮರ್ತ್ಯಲೋಕದಲ್ಲಿಯ ಮಹಾಮನೆಯು ಹಾಳಾಗಿ ಹೋಗಬಾರದೆಂದು ಕರ್ತಾರ ನಟ್ಟಿದನಯ್ಯ ಶಿವನು. ಮರ್ತ್ಯಲೋಕದಲ್ಲಿಯ ಮಹಾಮನೆಯನ್ನ ಮನುಷ್ಯ ಪ್ರಪಂಚವನ್ನ ರಕ್ಷಣೆ ಮಾಡೋದಕ್ಕಾಗಿ, ಕಾಯೋದಕ್ಕಾಗಿ, ಕಾಪಾಡೋದಕ್ಕಾಗಿ ಭಗವಂತ ಕರ್ತಾರನ ರೂಪದಲ್ಲಿ ಬಸವಣ್ಣನವರನ್ನ ಭೂಮಿಗೆ ಕಳುಹಿಸಿಕೊಟ್ಟ. ಬಂದಿರುವಂತಹ ಬಸವಣ್ಣನವರೇನು ಸುಮ್ಮನೆ ಕೂಡಲಿಲ್ಲ, ನ್ಯಾಯ ನೀತಿ ಧರ್ಮ ಸತ್ಪಥ ಸತ್ಕತೆ ಶಿವಾನುಭವ ಚರ್ಚೆ, ಮಹಾತ್ಮರ ಪುಣ್ಯಾತ್ಮರ ಹಿಂದೆ ಆಗಿ ಹೋಗಿರುವಂತಹ ಪುರಾತನರ ಶಿವಯೋಗಿ ಸತ್ಪುರುಷರ ಆಚಾರ್ಯರ ಅವರ ಬದುಕು ಬೆಳಕು ಹೇಗಿತ್ತು ಅನ್ನೋದನ್ನ ಎಲ್ಲರಿಗೂ ಮನದಟ್ಟಾಗುವ ಹಾಗೆ ಮಾರ್ಮಿಕವಾಗಿ ತಮ್ಮ ಅನುಭವದ ರೂಪದಲ್ಲಿ ಹಂಚಿಕೊಡ್ತಿ. ಚನ್ನ ಬಸವಣ್ಣನವರು ಸೋದರಳಿಯ ಚನ್ನ ಬಸವಣ್ಣ ಪ್ರಶ್ನೆ ಮಾಡುತ್ತಿದ್ದ. ಬಸವಣ್ಣನವರು ಹೇಳುತ್ತಿದ್ದ, ಅದರ ಜೊತೆ ಜೊತೆಗೇನೆ ದ್ವೇಷ ಮತ್ಸರ ಅಸೂಯೆಯ ಭಾವವನ್ನೇ ತುಂಬಿಕೊಂಡ 19-20 ಜನ ಉಪ ಅಮಾತ್ಯರು ಏನಿದ್ರಲ್ಲ ಬಸವಣ್ಣನವರ ಕೈ ಕೆಳಗೆ, ಇನ್ನೂ 19-20 ಜನ ಮಂತ್ರಿಗಳು. ಆ 19-20 ಜನರಲ್ಲಿ ಕೊಂಡಿ ಮಂಚಣ್ಣನೊಬ್ಬ, ಆತನೂ ಇಲ್ಲ ಸಲ್ಲದ ಉಪಟಳವನ್ನ ಕೊಡೋ. ಯಾಕೆ ಬಸವಣ್ಣನವರ ಬಗ್ಗೆ ದ್ವೇಷ ಮತ್ಸರ ಅಸೂಯೆ ಮಂಚಣ್ಣನಲ್ಲಿ ತುಂಬಿತ್ತು? ನಾವು ಹೇಳಿದಂಗೆ ಇವ ಕೇಳಲ್ಲಲ್ಲ, ನಮ್ಮ ದಾರಿಯೊಳಗೆ ಇವ ಬರೋಲ್ಲಲ್ಲ, ನಮ್ಮ ಜೊತೆ ಇವ ಕೂಡ್ಲಿಕ್ಕೆ ತಯಾರಿಲ್ಲಲ್ಲ, ನಮ್ಮ ಜೊತೆ ಈತ ಬರ್ಲಿಕ್ಕೆ ತಯಾರಿಲ್ಲಲ್ಲ, ಆ ಕಾರಣಕ್ಕಾಗಿ ಏನೇನೋ ಇಲ್ಲ ಸಲ್ಲದ ಅಪವಾದಗಳನ್ನು ಅಪಪ್ರಚಾರಗಳನ್ನು ಸೃಷ್ಟಿ ಮಾಡೋ. ಹಿಂದಂತೆ ಹಿಂದಷ್ಟ ಇದ್ರಪ್ಪ ಮಂಚಣ್ಣ, ಹಿಂದೆ ಮಂಚಣ್ಣ ಒಬ್ಬನೇ ಇದ್ದ ಬಸವಣ್ಣನವರ ಕಾಲದೊಳಗೆ. ಈಗ ಹಾಗಲ್ಲ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಂಚಣ್ಣ ಒಬ್ಬನೇ ಇಲ್ಲ, ಮಂಚಣ್ಣನವರ ಸಂಖ್ಯೆ ಹೆಚ್ಚಾಗಿ ಬಿಟ್ಟದು. ಪಾಪದ ಕೊಡ ತುಂಬುವವರೆಗೆ ಕರ್ಮ ಯಾವತ್ತೂ ತನ್ನ ವಿಳಾಸವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದನ್ನು ಉಣ್ಣಲೇಬೇಕು. ಯಾರಿಗಾದರೂ ವಿನಾಕಾರಣ ಮತ್ತೊಬ್ಬರಿಗೆ ಬೈದು ಒಂದು ನಿಂದೆ ಮಾಡಿ ತೊಂದರೆ ಕೊಟ್ಟಿವಿ ಅಂದ್ರೆ ಭಗವಂತ ಅವನಿಗೆ ನಿಂದೆ ತೊಂದರೆ ಮಾಡೋದಕ್ಕೆ, ಅವನ ಮಾನ ಮರ್ಯಾದೆ ಘನತೆಯನ್ನು ಕಳೆಯೋದಕ್ಕೆ ಮತ್ತೊಬ್ಬನನ್ನು ಸೃಷ್ಟಿ ಮಾಡೇ ಬಿಟ್ಟಿರ್ತಾನ ಭಗವಂತ ಪರಮಾತ್ಮ. ಇದು ಶಾಶ್ವತ. ಆದರೆ ಕೆಲವು ಅಜ್ಞಾನಿಗಳಿಗೆ ಗುರ್ತಾಗಂಗಿಲ್ಲ, ಅವಿವೇಕಿಗಳಿಗೆ ಗುರ್ತಾಗೋದಿಲ್ಲ. ಯಾಕೆ? ಅಲ್ಲಿ ಎಲ್ಲ ರೀತಿಯ ಮದ ತುಂಬಿರುತ್ತದೆ. ಸ್ವಕ್ಕ ಅಹಂಕಾರ ಇದೆಲ್ಲ ಸಂಗ್ರಹ ಆಗಿರ್ತದಲ್ಲ, ಅವಾಗ ಗುರ್ತಾಗಂಗಿಲ್ಲ. ಪಾಪದ ಕೊಡ ತುಂಬಿ ಕರ್ಮದ ಲೆಕ್ಕ ಚುಕ್ತ ಆಗೋ ಕಾಲ ಬಂತಪ್ಪ ಅಂತಂದ್ರೆ ಪರಿಸ್ಥಿತಿ
ಅಷ್ಟೆಲ್ಲ ತೊಂದರೆಯನ್ನು ತಾಪತ್ರಯವನ್ನು ಕೊಟ್ಟು ಮಾನ ಮರ್ಯಾದೆ ಘನತೆ ಗೌರವವನ್ನು ಪುಣ್ಯಾತ್ಮರ ಮುಗ್ಧರ ಪವಿತ್ರಾತ್ಮರಿಗೆ ಭವಿಷ್ಯದ ಬರಹಕ್ಕ ಮರ್ಯಾದೆಗೆ ಧಕ್ಕೆ ತಂದಿರುವಂಥ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಗಂಟು ಕಟ್ಕೊಂಡು ತಂದು ಮಣ್ಣು ಮಾಡುವ ಪರಿಸ್ಥಿತಿ ಬರುತ್ತದೆ. ಹಂಗೆ ಗೂಟಕ್ಕೆ ಬಡ್ದು ಮಣ್ಣು ಮಾಡೋದಲ್ಲ, ಎಲ್ಲೆಲ್ಲಿ ಬಿದ್ದಾವ ಕೈಯ ಕಾಲ ಕಣ್ಣ ತಲಿ ಅವೆಲ್ಲ ಆರಿಸ್ಕೊಂಡು ಬಂದು ಗಂಟು ಕಟ್ಕೊಂಡು ಗಂಟ ಒಳಗಿಟ್ಟು ಬಿಡುವುದು ಮಣ್ಣ. ಪಾಪ ಕರ್ಮದ ಕೊಡ ತುಂಬುವವರೆಗೆ ಕಾಯಬೇಕು, ತಾಳಿಕೊಳ್ಳಬೇಕು. ನಿಧಾನವಾಗಿ ತುಂಬುತ್ತಾ ತುಂಬುತ್ತಾ ಹೋಗ್ತದ ಪಾಪಕರ್ಮದ ಕೊಡ. ರೊಕ್ಕದ ಮದದೊಳಗ್, ಸೊಕ್ಕಿನ ಮದದೊಳಗ್ ಗುರ್ತಾಗೋದು, ಗುರ್ತಾಗಂಗಿಲ್ಲ. ಅಂಥ ಮಂಚಣ್ಣ ದಸರಯ್ಯ ಅನ್ನುವಂಥ ಶರಣ ಕಲ್ಯಾಣದಲ್ಲಿ. ದಸರಯ್ಯ ಎಂಥ ಶರಣ ಅಂತಂದ್ರೆ ತನ್ನ ನೆರಳಿಗೆ ತಾನೇ ಅಂಜಿಕೊಳ್ಳುವಂತಹ ಶರಣ. ಬಹಳ ಮುಗ್ಧ, ಅಮಾಯಕ ಅಂತಂತೀವಿ. ಯಾವುದೂ ಪಾಪ ಕರ್ಮದ ಕೆಲಸ ಆ ಪುಣ್ಯಾತ್ಮನಿಗೆ ಗುರ್ತಿಲ್ಲ. ದಸರಯ್ಯ ಶರಣ. ಲಿಂಗ ಪೂಜೆಗಾಗಿ ಹೂಪತ್ರಿಗಳನ್ನು ಹರಿಯಬೇಕಾಗಿತ್ತು ಅಂದ್ರ ಬಹಳ ಮುತುವರ್ಜಿ. ಹೂವಿನ ಸಮೀಪಕ್ಕೆ ಹೋಗಿ ಹೋಗಿ ಹಿಂಗೆ ಕೈ ಹಿಡಿದು ಗಿಡಕ್ಕೆ ನೋವಾಗ್ತದೆ, ಗಿಡಕ್ಕೆ ಬ್ಯಾನೆ ಆಗ್ತದೆ, ಆ ಹೂವಿನ ಗಿಡಕ್ಕೆ ತ್ರಾಸ ಆಗ್ತದೆ. ಹೂವ ಕಿತ್ಕೊಂಡ್ರ ಬೇಡ ಅಂತಿದ್ದ, ಕಿತ್ಕೋಬಾರದಂತಿದ್ದ. ಪತ್ರಿಯ ಗಿಡದಲ್ಲಿಯೇ ಪತ್ರಿಯ ದಳಗಳನ್ನು ಹರಿಬೇಕಂದ್ರೆ ಪತ್ರಿ ಗಿಡಕ್ಕೆ, ಬಿಲ್ವ ಗಿಡಕ್ಕೆ, ಬಿಲ್ವ ವೃಕ್ಷಕ್ಕೆ ನೋವಾಗುತ್ತೆ. ಸಮೀಪಕ್ಕೆ ಕೈ ಒಯ್ದು ಒಯ್ದು ಹಿಂದಕ್ಕೆ ಸರಿತಿದ್ದ. ಅಂತಹ ಸೂಕ್ಷ್ಮ ಅಹಿಂಸಾವಾದಿ. ಯಾರಿಗೂ ಹಿಂಸೆಯನ್ನು ಕೊಟ್ಟವನಲ್ಲ, ಯಾರ ಮನಸ್ಸಿಗೂ ನೋವು ತಾಪ ನಿಂದನೆಯನ್ನ ನಿಂದೆಯನ್ನ ಮಾಡಿದವನಲ್ಲ. ಬಹುಮುಗ್ಧ, ಬಹಳ ಮುಗ್ಧ, ಅಹಿಂಸಾವಾದಿ. ಆತನ ನಾಲಿಗೆ ಮೇಲೆ ಬರುವ ಶಬ್ದಗಳು ಸಹಿತ ಬಹಳ ಮೃದು ಸುಮಧುರ, ಬಹಳ ಮೆತ್ತಗ. ಅಪ್ಪ ಅಪ್ಪ ಯಪ್ಪ ಯಪ್ಪ ಅವ್ವ ಅವ್ವ ಯವ್ವ ಯವ್ವ ಅನ್ಕೋಂತ ಮಾತಾಡ್ತಿದ್ದ. ಕರ್ಕಶ ಶಬ್ದಗಳ ಪ್ರಯೋಗವೂ ಸಹಿತ ಆಗಿರಲಿಲ್ಲ ದಸರಯ್ಯ ಶರಣನ ಬದುಕಿನೊಳಗೆ. ಇವಂಗ ತೊಂದರೆ ಕೊಡಬೇಕಪ್ಪ. ದಸರಯ್ಯ ತನ್ನ ಪಾಡಿಗೆ ತಾನು ಕಾಯಕ ಮಾಡ್ತಾ, ಜಂಗಮ ದಾಸೋಹವನ್ನ ಮಾಡ್ತಾ, ಸಂಜೆ ಶಿವಾನುಭವ ಅನುಭವ ಮಂಟಪದಲ್ಲಿ ಚರ್ಚೆಗಾಗಿ ಹೋಗಿ ಕುಳಿತು ಅನುಭವದ ಶಿವಶರಣರ ಸತ್ಕತೆಯ ಸತ್ಪಥದ ನಾಲ್ಕು ಮಾತುಗಳನ್ನು ಕೇಳಿ ಯಥಾ ಪ್ರಕಾರ ಮತ್ತೆ ತನ್ನ ಗುಡಿಸಲಕ್ಕೆ ತನ್ನ ಮನೆಗೆ ಹಿಂದಿರುಗುತ್ತಿದ್ದ. ಇಂಥ ದಸರಯ್ಯ ಒಂದು ದಿವಸ ಮುಂಜಾನೆದ್ದು ಪತ್ರಿ ಗಿಡದ ಕೆಳಗೆ, ಹೂವಿನ ಗಿಡದ ಕೆಳಗೆ ಗಾಳಿಗೆ ಅಲುಗಾಡಿ ತಾನೇ ಬಿದ್ದಿರುವಂತಹ ಹೂಪತ್ರಿಗಳನ್ನು ತರಬೇಕು ಅಂತ ಹೊರಟಿದ್ದ ಮುಂಜಾನೆ. ಸುಮ್ಮ ಕುಂದ್ರಾಕಾಗ್ತಿದ್ದಿಲ್ಲ ಮಂಚಣ್ಣಗ, ಸುಮ್ಮ ಕುಂದ್ರಾಕಾಗ್ತಿದ್ದಿಲ್ಲ. ಏನರ ಒಟ್ಟು ಒಂದು ಕೆಟ್ಟದ್ದು ಮಾಡಿದರೆ ಸಮಾಧಾನ, ಕೆಟ್ಟದ್ದು ಮಾಡಿದರೆ ಸಮಾಧಾನ. ಮಂಚಣ್ಣ
ಒಬ್ಬನಿಗೆ ದುಡ್ಡು ಕೊಟ್ಟು ತಯಾರು ಮಾಡಿ. ಎಂಥವ, ಎರಡೂ ಕೈ ಇರಲಿಲ್ಲ ಅವಂಗ, ಮುಂಗಯ್ಯ ಎರಡೂ ಮುಂಗಯ್ಯ ಕತ್ತರಿಸಿ ಹೋಗಿದ್ದು, ಎರಡೂ ಮುಂಗೈ ಕತ್ತರಿಸಿದ್ದು. ಯಾವ ಪಾಪಕರ್ಮಕ್ಕಾಗಿತ್ತೋ ಆಗಿತ್ತು. ಅವಂಗ ತಯಾರು ಮಾಡಿ ಬಿಳಿ ಬಟ್ಟೆ ಹಾಕಿ ಹಣೆ ವಿಭೂತಿ ಹಚ್ಚಿ ಕೊರಳಾಗ ಖಾಲಿ ಲಿಂಗಿಲ್ಲಾರದ ಗುಂಡಗಡಿಗೆ ಹಾಕಿ ಜಂಗಮ ರೂಪ ಅನ್ನುವಂಗ ಸೃಷ್ಟಿ ಮಾಡಿ ಮಂಚಣ್ಣ ಹೇಳಿದ, ಇಷ್ಟು ದುಡ್ಡು ನಿನಗ. ದಸರಯ್ಯ ಹೂಪತ್ರಿ ಹರಿಯೋದಕ್ಕೆ ಬರ್ತಾನ, ಅವನಿಗೆ ಮುಂದೆ ಎರಡೂ ನಿನ್ನ ಮುಂಗೈ ಅದಾವಲ್ಲ, ಭಾಳ ಗಟ್ಟಿದೀನಿ, ದಾಡಿಸಿ ಎದಿ, ನಿನ್ನ ಎರಡೂ ಮುಂಗೈ ಭಾಳ ಬಿರುಸದಾವು. ಅವ ಶರಣ ತಲಿಯೆಲ್ಲ ಕ್ಷೌರ ಮಾಡಿಸ್ಕೊಂಡಾನ. ಏನರ ಮಾಡಿ ಅವನ ಜೊತೆ ಒಟ್ಟು ಜಗಳ ತೆಗೆದು ನಿನ್ನೆರಡೂ ಮುಂಗೈಲಿಂದ ಅವನಿಗೆ ತಲಿ 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 ಹೊಡಿಬೇಕು, ಗುದ್ದಬೇಕು, ಅವನಿಗೆ ಹಿಂಸೆ ಕೊಡಬೇಕು. ದುಡ್ಡಿನ ಆಸೆಗಾಗಿ ಈತ ಮೋಟುಗೈ ಮಂಡಗೈ ಇದ್ದ ಮನುಷ್ಯ ಬಹಳ ದುಡ್ಡ ಹಿಂಗ್ ಕೆಲಸ ಮಾಡ್ತದಲ್ಲ, ಬಹಳ ವಿಚಿತ್ರ ಕೆಲಸ ಮಾಡ್ತ. ತಾಮ್ರದ ದುಡ್ಡು ಅಂತಾರಲ್ಲ ಗಾದಿ ಮಾತು, ಬಹಳ ವಿಚಿತ್ರ. ದುಡ್ಡಿನ ದಾಶ್ಯಕ್ಕೆ ಒಳಗಾಗಿ ಬಿಟ್ಟ ಮನುಷ್ಯ ಅಂದ್ರ ಏನು ಬೇಕಾದ ಮಾಡಾಕೂ ಹಿಂದಕ್ಕೆ ಸರಿಯೋದಿಲ್ಲ. ಏನು ಬೇಕಾದ ಮಾಡ್ತಾನೆ, ಮಾನ ಮರ್ಯಾದೆ ಘನತೆ ಗೌರವ ತಂದು ಮತ್ತೊಬ್ಬರು ಮಾನ ಮರ್ಯಾದೆ ಘನತೆ ಗೌರವ ಯಾವುದು ಪರಿವೇ ಇರಂಗಿಲ್ಲ, ಯಾವ ಕಲ್ಪನೆಯೂ ಇರೋದಿಲ್ಲ. ದುಡ್ಡು ಸಿಗ್ತದ ಅಂದ್ರೆ ಮುಗಿದ ಕೆಲಸ, ದುಡ್ಡು ಸಿಗ್ತದಂದ್ರೆ ಮುಗಿದು ಹೋಗ. ಬೇಕಾದ್ದು ಇಂಥದ್ದೇ ಅನ್ನೋ ಹಾಗಿಲ್ಲ. ತನ್ನ ಘನತೆ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋದಕ್ಕೆ ತಯಾರ, ಮತ್ತೊಬ್ಬರದು ಕಳೆಯೋದಕ್ಕೂ ತಯಾರ. ಯಾಕೆ ದುಡ್ಡು ಹಂಗೆ ಮಾಡಕ್ಕೆ ಹಸ್ತು? ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂದರು ದರಾವೇಂದ್ರೆಯವರು. ಅದು ಕುಣಿತು. ಅದು ಹೇಳಿದಂಗೆ ಇವ ವಿಚಾರವಂತ ಬುದ್ಧಿವಂತ ಇದ್ದಾವ ಕುಣದ ಅಂದ್ರ ಪಾಪದ ಕೊಡ ತುಂಬಾ ಕತ್ತೆದಪ್ಪ, ಕರ್ಮದ ಕೊಡ ತುಂಬಾ ಕತ್ತೆದಪ್ಪ. ತಿಳ್ಕೊಳ್ಳೋದಷ್ಟೇ, ಸ್ವಲ್ಪ ಕಾಲ ಕಾಯಬೇಕಪ್ಪ, ಬಂದು ಒದಗುತ್ತದೆ. ಮಂಚಣ್ಣ ಈ ಮೋಟುಗೈಯ ಎರಡೂ ಕೈ ಇರಲಾರದವನ್ನ ಸೃಷ್ಟಿ ಮಾಡಿಬಿಟ್ಟ, ತಯಾರು ಮಾಡಿಬಿಟ್ಟ. ಹೋಗಂಗ ಹೊಡಿ ತೆಲಿ ತೆಲಿ ತೆಲಿ. ಮುಂಜಾನೆದ್ದು ಉಪತ್ರಿ ತರೋದಕ್ಕೆ ದಸರಯ್ಯ ಶರಣರು ಹೊಂಟಿದ್ರು. ಸ್ವಲ್ಪ ಮುಂದೆ ಹೋಗಿದ್ರು, ಇವ ದಾರ್ಯಾಗ ನಿಂತಿದ್ದ. ಶಿವ 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 ಶಿವ, ಬಸವಣ್ಣ ಬಸವಣ್ಣ, ಭಗವಂತ ಪರಮಾತ್ಮ ಅನ್ನಕ್ಕೂಂತ ಅವ್ರು ಹೊರಟಿದ್ರು. ಇವ ಮಗ್ಲು ದಾರ್ಯಾಗ ನಿಂತಿದ್ದ, ದಸರಾ ಶರಣರು ನೋಡ್ಲಿಲ್ಲ. ಹತ್ತಿಪ್ಪತ್ತು ಹೆಚ್ಚಿ ಮುಂದೆ ಹೋದ ಮೇಲೆ ಇವ ಅಂತಾನ, ಏ ದಸರಯ್ಯ ನೀನೆಂತ ಶರಣು? ಗುರುಲಿಂಗ ಜಂಗಮರಿಗೆ ಗೌರವ ಸಮರ್ಪಣೆ ಮಾಡದೇ ಇರುವಂತಹ ನೀನೆಂಥಮ್ಮ? ಇಲ್ಲಿ ನಿಂತೀನಿ ಕಾಣಂಗಿಲ್ಲ, ನೋಡದ ಹಂಗ ಹೋಗ್ತೀಯಲ್ಲ. ಕೂಗಾಡಿಬಿಟ್ಟ. ಅದು ದಸರಯ್ಯ ಶರಣರ ಕಿವಿಯೊಳಗೆ ಬಿತ್ತು. ತಿರುಗಿ ಬಂದ್ರು, ಅಪ್ಪ ಅಪ್ಪ ಕ್ಷಮ ಮಾಡು ಅಪ್ಪ, ಭಗವಂತ ಪರಮಾತ್ಮ ಮಹೇಶ್ವರ ಪಾಯಪ್ಪ, ನೀನು ಕ್ಷಮ ಮಾಡಪ್ಪಾಯಪ್ಪ, ತಪ್ಪು ಆಗಿ ಹೋತು ಅಚಾತುರ್ಯದಿಂದ.
ಶಿವನಾಮಸ್ಮರಣೆಯೊಳಗೆ ಬಸವನ ನಾಮಸ್ಮರಣೆಯೊಳಗೆ ಹೊರಟಿದ್ದೆ, ಎಡಕ್ಕ ಬಲಕ್ಕ ದೃಷ್ಟಿ ಹಾಯಿಸಿ ನೋಡೋದಾಗಲಿಲ್ಲ. ಕ್ಷಮಾ ಮಾಡಪ್ಪ ಯಪ್ಪ ಅಂತ ಉದ್ದಕ್ಕೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ, ಅವನು ಎರಡು ಕೈ ಇಲ್ಲರದ. ಮೋಟುಗೈಯ ಮಂಡಗೈ ಇದ್ದವ ಅಂತಾನೆ, ಏ ನಿನಗೆ ಬಹಳ ಸೊಕ್ಕ ಬಂದದ, ನಿಂತರೂ ನೋಡ್ಲಾರ್ದ ಹಂಗೆ ಹೋಗ್ತೀಯ ಅಂತ ಎರಡೂ ಕೈಲೆ ಮುಂಗೈಲಿಂದ ಅವನ ತಲಿಗಿ ಎತ್ತಬೇಕತ್ತ ಹೊಡೆಯಕತ್ತಿ ಜೋರು ಜೋರು. ಮುಂಗೈಲಿ ಹಿಂಗೆ ತಿವಿಯೋ ತಲಿಗಿ ಮೈಗಿ ಗದ್ದಕ್ಕ ಬೆನ್ನಿಗಿ ತಲಿ ತುಂಬ ಮಂಡಗೈಲಿ ಹಿಂಗೆ ಗುದ್ದಿದ. ಒಂದು ಮಾತನು ದಸರಯ್ಯ ಶರಣ ಪಿಟಕ್ಕರ್ಲಿ, ಶಿವಶಿವ ಶಿವಶಿವ ಶಿವಶಿವ, ತಿನ್ನು ತಿನ್ನು, ಮಾಡಿದ ಕರ್ಮಕ್ಕೆ ಅನುಭವಿಸಬೇಕಲ್ಲ, ಹೊಡಿಯಪ್ಪ ಹೊಡಿ ಹೊಡಿ. ಶಿವಶಿವ ಹ್ಯಾಂಗೆ ಹೊಡೆದ ಅಂದ್ರೆ ತಲೆಯಾಗ ಎಲ್ಲಬೇಕಲ್ಲಿ ಗಾಯಗಳಾಗಿ ದಸರಯ್ಯ ಶರಣನಿಗೆ ರಕ್ತ ಸುರಲಿಕ್ಕತ್ತು, ರಕ್ತ ಸುರಲಿಕ್ಕತ್ತು. ಎರಡೂ ಕೈ ಇಲ್ಲಾರ್ದವ ಆ ಮಂಡಗೈಯ ಮೋಟಗೈಯ ಮನುಷ್ಯ ಹೊಡೆದು 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 ಸಾಕಾತವ ಸಾಕಾತ್. ಅವಾಗ ದಸರಯ್ಯ ಶರಣರ ತಲೆ ತುಂಬ ರಕ್ತ ಹರಿತಿದ್ರು, ದಾರಿಯೊಳಗೆ ಬಿದ್ದಿದ್ರು, ಸಾವಕಾಶ ಎದ್ದು ಬಂದು ಈ ಮೋಟುಗೈಯ ಮನುಷ್ಯ ಇದ್ನಲ್ಲ ಮಂಡಗೈಯವ ಅವನು ಮುಂದೆ ಬಂದು ನಿಂತು, ಯಪ್ಪ ಪರಮಾತ್ಮ ನೀ ಶಿವಪ್ಪ ಯಪ್ಪ ಮಹೇಶ್ವರ, ನನ್ನ ಬಿರುಸಾದ ತಲಿಗಿ ನಿನ್ನ ಮೆತ್ತ ಕೈಗಳಿಂದ ಹೊಡೆದೆಲೋ ಯಪ್ಪ, ಇನ್ನೂ ಹೊಡಿತೀನಿ ಅಂದ, ಇನ್ನೂ ಕುದ್ದುತ್ತೀನಿ ತಡಿ ಸ್ವಲ್ಪ ವಿಶ್ರಾಂತಿ ತಗೊಂಡು. ಆಗ್ಲೆಪ್ಪ ಅಯ್ಯಪ್ಪ ನಿನ್ನ ಹಸ್ತಸ್ಪರ್ಶದಿಂದ ನನ್ನ ಜನ್ಮ ನನ್ನ ಜೀವ ನನ್ನ ಜೀವನ ನನ್ನ ಬದುಕು ಪಾವನಾಯ್ತಪ್ಪ ಅಯ್ಯಪ್ಪ. ಆದರೂ ರಕ್ತ ಬರುವಂಗ ತಲಿಯೊಳಗೆ ಗುಳ್ಳೆದ್ದಂಗೆ ಗುಮ್ಮಟಿ ಹೇಳುವಂಗ ಹೊಡೆದಿಲ್ಲಪ್ಪ ಅಯ್ಯಪ್ಪ, ನಿನ್ನ ಮೆತ್ತನ ಕೈಗೆ ನೋವಾಯ್ತಪ್ಪ ಅಯ್ಯಪ್ಪ ಪರಮಾತ್ಮ ಈ ಪಾಪಿನ ಕ್ಷಮಿಸಪ್ಪ, ನಿನ್ನ ಕೈಗೆ ನೋವಾಗ್ಯದೋ ಯಪ್ಪ ಅಂತ ದಸರಯ್ಯ ಹೋಗಿ ಅವನ ಎರಡೂ ಮಂಡಗೈ ಹಿಡಿದು ಈ ಕೈಗೆ ನೋವಾಗ್ಯದಪ್ಪ ಯಪ್ಪ ಅಂತ ಹಿಂಗೆ ಒತ್ತಾಕ್ ಹೋಗ್ತಾನ, ಎರಡೂ ಮುಂಗೈ ಚಿಗತು ಬಿಟ್ಟು ಅವನು ಹೋದ ಕೈಯ ಮುಂದೆ ಬಂದ. ದಸರಯ್ಯ ಶರಣ ಸ್ಪರ್ಶ ಮಾಡಿದ ಮುಂಗೈಯ ಮಂಡ ಮುಂಗೈ ಇರೋ ಮನುಷ್ಯ ಎರಡೂ ಕೈಯ ಚಿಗುತ್ತು ಹಸ್ತ ಮುಂದೆ ಬಂದುಬಿಟ್ಟು ಅವ ತಿರುಗಿ ಹೊಳ್ಳಿ ದಸರೈಗೆ ಸಾಷ್ಟಾಂಗ ಹಾಕ್ತಾ ಇದಾನ, ನನ್ನ ಕ್ವಾದ ಕೈಯ ನೀ ಸ್ಪರ್ಶ ಮಾಡಿದ ಪರಿಣಾಮದಿಂದ ಬಂದುವಲೋ ಯಪ್ಪ. ದಸರಯ್ಯ ದೊಡ್ಡ ತಪ್ಪು ಮಾಡಿಬಿಟ್ಟ್ಯಾನ ಮಂಚಣ್ಣನ ಮಾತು ಕೇಳಿ, ದುಷ್ಟ ಪಾಪಿಷ್ಟ ನಿನಗೆ ತ್ರಾಸ್ ಕೊಡಾಕ ಹೇಳಿದ, ಪಾಪಾತ್ಮರ ಪಾಪಿಷ್ಟರ ದುಷ್ಟರ ಕಥೆಯೇ ಹಾಗೆ, ಅವರ ಬದುಕ ಅವರ ಜೀವನ ಅಂತ್ಯಕಾಲದಲ್ಲಿ ಒದ್ದಾಡಿ 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 ಸಾಯುವ ಪರಿಸ್ಥಿತಿ. ಆ ಪಾಪಿಷ್ಟ ದುಷ್ಟನ ಮಾತು ಕೇಳಿ ನಿನಗೆ ತ್ರಾಸ್ ಕೊಟ್ಟ, ನಿನ್ನ ಕೈ ನನ್ನ ಕೈಗೆ ಹತ್ತಿದ ಪರಿಣಾಮದಿಂದ ಸ್ಪರ್ಶ ಮಾಡಿದ ಕಾರಣಕ್ಕಾಗಿ ಎಷ್ಟೋ ವರ್ಷ ಆಗಿತ್ತು ಹುಟ್ಟುತ್ತಲೇ ಎರಡು ಹಸ್ತಗಳನ್ನು ಕಳೆದುಕೊಂಡು ಬಿಟ್ಟ ನನಗೆ ನಿನ್ನ ಕೈ ಸ್ಪರ್ಶ ಹಸ್ತ ಸ್ಪರ್ಶದಿಂದ ನನ್ನ ಮಂಡಗೈಯೊಳಗೆ ಮುಂದ ಹಸ್ತಗಳು ಚಿಗುತ್ತು ಬಿಟ್ಟುವಲೋ ಯಪ್ಪ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಸೀಮೆ ಇಲ್ಲ ನೋಡ, ಕೂಡಲ ಸಂಘ ಆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಭಾರವಾಗಬಲ್ಲುದೆ, ಕ್ಷಮಾ ಮಾಡಪ್ಪ ಯಪ್ಪ ನಾ ಇಂಥ ದುಡ್ಡಿನ ಆಸೆಗಾಗಿ ಏನೆಲ್ಲವನ್ನ ನಿನಗ
ತೊಂದರೆ ಕೊಟ್ಟನೆಪ್ಪ ಅಯ್ಯಪ್ಪ, ಕ್ಷಮಾ ಮಾಡುವಂದಾಗ ದಸರಯ್ಯ ಶರಣರಂತ. ಇಲ್ಲಪ್ಪ ಅಯ್ಯಪ್ಪ, ನೀನು ಶಿವಾನೆ, ಶಿವಾನಿ ಶಿವಾನಿ ಪರಮಾತ್ಮ ಅಂತ ಸಂತೋಷವನ್ನ ಸಂತೋಷದಿಂದ ಕುಣದಾಡ್ತಾ ಕುಣದಾಡ್ತಾ, ಈ ಎರಡೂ ಕೈ ಇಲ್ಲಾರ ನಾವು ಹೋಗಿ ಬಸವಣ್ಣನ ಮಂಚಣ್ಣಗ ಬಸವಣ್ಣಗ ಹಿಂಗಾತು ಹಿಂಗಾತು ಬಿಜ್ಜಳ ರಾಜನಿಗೆ ಸಂತೋಷದ ಸುದ್ದಿಯನ್ನ ಮುಟ್ಟಿಸ್ತಾ, ಕಲ್ಯಾಣದ ಬಸವಾದಿ ಶರಣರಲ್ಲಿ ತುಂಬಿರುವಂತಹ ಶಕ್ತಿ ಸಾಮರ್ಥ್ಯ ಅದ್ಭುತವಾಗಿರುವಂತಹದ್ದು. ಅಮೋಘ ವರ್ಣಿಸಲಸದಳ, ಎರಡೂ ಕೈಯಿಲ್ಲದೆ ಇರುವಂತಹ ಈತ ಬಂದಂತಾನೆ, ಮಂಚಣ್ಣ ನಿನ್ನ ಮಾತು ಕೇಳಿ ಕೆಟ್ಟ ಹೋಗಿದ್ದೆ, ದುಡ್ಡಿನ ಆಸೆಗಾಗಿ ಎಂಥ ಪುಣ್ಯಾತ್ಮಗ ನಾನು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟನೆಲ್ಲ, ದುಷ್ಟ ಪಾಪಿಷ್ಟ, ದುಷ್ಟರಿಗೆ ಪಾಪಿಷ್ಟರಿಗೆ ಕರ್ಮಗೇಡಿಗಳಿಗೆ ಒಳ್ಳೆಯವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡೋದ್ರೊಳಗೆ ಅವರು ಖುಷಿ ಪಡ್ತಾರೆ. ಆದರೆ ದೇವರು ಸತ್ತ ಮೇಲಲ್ಲ, ಬದುಕಿರುವ ಕಾಲಕ್ಕೆ ಕೊನೆಯ ಘಳಿಗೆಯೊಳಗೆ ಇಲ್ಲಿ ದೇವರು ಅವರಿಗೆ ಕೊಡುವಂತಹ ಶಿಕ್ಷೆಯನ್ನು ಯಾವ ಕಾಲಕ್ಕೂ ಬರೀ ನೆನಪಿಸ್ಕೊಳ್ಳಕ್ಕೆ ಸಹಿತ ಆಗಂಗಿಲ್ಲ, ಅಂಥ ಶಿಕ್ಷೆಯನ್ನು ಕೊಡ್ತಾನೆ ಭಗವಂತ. ಶತಸಿದ್ಧ ಇದು, ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಫೋನ್ ವಿಳಾಸ ಮರೀಬಹುದು, ಟೆಲಿಗ್ರಾಮ್ ವಿಳಾಸ ತಪ್ಪಾಗಬಹುದು, ಪೋಸ್ಟಲ್ ವಿಳಾಸ ಪೋಸ್ಟಲ್ ಅಡ್ರೆಸ್ ತಪ್ಪಾಗಬಹುದು, ತಾನು ಮಾಡಿದ ಕರ್ಮವನ್ನು ಕರ್ಮ ಕೊನೆಗೆ ಚುಕ್ತ ಲೆಕ್ಕ ಕೊಡೋದಕ್ಕೆ ಕರ್ಮದ ವಿಳಾಸ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಇತಿಹಾಸದೊಳಗೆ ಸಾಕ್ಷಿಗಳದಾವು ಸಾಕಷ್ಟು. ತಪ್ಪು ಮಾಡುವ ಮನುಷ್ಯ ತಿಳ್ಕೋಬೇಕು, ಪುಣ್ಯಾತ್ಮರ ವಿಷಯದೊಳಗೆ ಮೃದು ಮನಸ್ಸಿನವರ ವಿಷಯಗಳೊಳಗೆ ವಿಚಾರದೊಳಗೆ ಎಂಥ ತಪ್ಪು ಹೆಚ್ಚಿ ಇಡಾಕತ್ತೀವಲ್ಲಪ್ಪ ನಾವು, ಇಡಾಕತ್ತೀನಲ್ಲಪ್ಪ ನಾನು, ಅದನ್ನು ತಿಳ್ಕೋಬೇಕು ಪಾಪಿಷ್ಟನಾದ ಮನುಷ್ಯ. ಅಂದ್ರ ಜ್ಞಾನೋದಯ ಅರ್ಥ. ಈತ ಅಂದ ಎಂಥ ತಪ್ಪು ಕೆಲಸ ಮಾಡಿಬಿಟ್ನಲ್ಲ, ಮಾಡಿದ ಮೇಲೆ ಅಂದ್ರೆ ಅದಕ್ಕೆ ಬಂತು ಹೊಡೆದ ಬಿಟ್ಟಿದ್ದ, ತಲೆ ಗುದ್ದಿ ಬಿಟ್ಟಿದ್ದ, ಮುಂದೇನು ಮಾಡು? ಬಸವಣ್ಣನವರೇ, ಎನ್ನ ತಪ್ಪು ಅನಂತ ಕೋಟಿ ತಪ್ಪಾತು, ಕ್ಷಮಾ ಮಾಡ್ರಪ್ಪ, ದಸರಯ್ಯ ಶರಣರು ಹಿಂಗ ಮಾಡಿದೆ. ದುಷ್ಟನಾದ ಮಂಚಣ್ಣನ ಮಾತಕ್ಕೆ ತಿಳುವಳಿಕೆ ಇರಲಿಲ್ಲ, ಜ್ಞಾನ ಕೆಲಸ ಮಾಡಲಿಲ್ಲ. ಅಜ್ಞಾನವೇ ಮುಂದುವರೆದು ಕೆಲಸ ಮಾಡಕತ್ತಿತ್ತು ಅಂದ್ರೆ ನೋಡುವವರ ದೃಷ್ಟಿಯೊಳಗೆ ಅಪಹಾಸ್ಯಕ್ಕೆ ಗುರಿಯಾಗ್ತದೆ. ಅಜ್ಞಾನಿ ಅಜ್ಞಾನ ತಿಮಿರಾಂಧಶ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತ ಜ್ಞಾನ, ಇಂದಿನ ದಿನಮಾನದಲ್ಲಿ ಜ್ಞಾನ ಅವಶ್ಯದ, ದಯಾಗುಣ ಅವಶ್ಯದ, ಪರೋಪಕಾರ ಅವಶ್ಯದ, ನನ್ನವರು ತನ್ನವರು ಅನ್ನೋ ಕಳ್ಳು ಬೆಳ್ಳಿ ಭಾತೃತ್ವದ ಸಹೋದರತ್ವದ ಬಾಂಧವ್ಯ ಬಹಳ ಅವಶ್ಯ. ಇದೆಲ್ಲ ಬರಬೇಕಾಗಿತ್ತು ಅಂದ್ರೆ ತಲೆಯೊಳಗೆ ಜ್ಞಾನ ಇರಬೇಕು. ನಿನ್ನೊಡವೆ ಎಂಬುದೊಂದು ಜ್ಞಾನ ರತ್ನ, ಅಂತಪ್ಪ ಜ್ಞಾನ ರತ್ನವ ನೀನು ಅಲಂಕರಿಸಿದ್ದೆಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಬೇರೆ ಸಿರಿವಂತರಿಲ್ಲ ಕಾಣು ಅಲ್ಲಮ ಪ್ರಭುದೇವರಂತ. ತಿಳುವಳಿಕೆ ತಿಳ್ಕೋಬೇಕಲ್ಲ,
ತಿಳುವಳಿಕೆ ಇರಬೇಕು ಮನುಷ್ಯನಿಗೆ. ಪುರುಷ ಆಗಲಿ ಸ್ತ್ರೀ ಆಗಲಿ, ತಿಳುವಳಿಕೆ, ಜ್ಞಾನ. ದ ಹೋಲ್ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್ ಅಂತಾರೆ. ಇಡೀ ಜಗತ್ತನ್ನೇ ಆಳುವಂಥದ್ದು ಜ್ಞಾನ. ಜ್ಞಾನ, ಅಂಥ ಜ್ಞಾನದ ಕೊರತೆ ಈ ಮೋಟುಗೈಯ ಎರಡೂ ಕೈ ಇಲ್ಲಾರದವನು ಬಲ್ಲಿತ್ತು. ಅದರ ಒಂದಿಷ್ಟು ಹೇಳಿಕೆಯ ಮಾತ ಕೇಳಿ ಕೆಟ್ಟ ಹೋಗಿಬಿಟ್ಟಿತ್ತು. ದಸರಯ್ಯನ ಸ್ಪರ್ಶದ ಪರಿಣಾಮದಿಂದ ಎರಡೂ ಕೈಯ ಹೊಡೆದುಕೊಂಡು ಇಂಥ ಪ್ರಸಂಗದೊಳಗೆ ಒಮ್ಮೆ ಶಿವಾನುಭವ ಅನುಭವ ಮಂಟಪಕ್ಕೆ ಬಸವಣ್ಣನವರು ತಮ್ಮ ಮಹಾಮನೆಯಿಂದ ಅನುಭವ ಮಂಟಪಕ್ಕೆ ಬರುವ ಸಂದರ್ಭ ಶಿವಭಕ್ತರ ಓಣಿಯೊಳಗೆ ಹಾದು ಬರ್ತಿದ್ನಲ್ಲ, ಶಿವಭಕ್ತರ ಓಣಿಯೊಳಗೆ ಹಾದು ಬರುವ ಪ್ರಸಂಗದೊಳಗೆ ಕೇತಲಪ್ಪ ಕೇತಲಪ್ಪ ಅನ್ನೋ ಸದುಭಕ್ತನ ಮನೆಯ ಮುಂದೆ ಬಹಳಷ್ಟು ಜನ ಸೇರಿಬಿಟ್ಟಿದ್ರು. ಕೇತಲಪ್ಪ ಹೊರ ಕಟ್ಟಿ ಕುಂತು ರೈ ಅಂತಳಾಕ ಅದ ರಸ್ತ ಹಿಡ್ಕೊಂಡು ಬಸವಣ್ಣನವರು ಬರುತ್ತಿದ್ರು. ಜನ ಎಲ್ಲ ಸೇರಿದ್ರಲ್ಲ, ಬಸವಣ್ಣನವರು ಅನುಭವ ಮಂಟಪಕ್ಕೆ ಬರೋದು ನೋಡಿ ಎಲ್ಲಾರು ಶರಣು ಶರಣಾರ್ತಿ ಅಂದ್ರು. ಯಾಕ್ರಪ್ಪ, ಶರಣ್ರ ಭಕ್ತಾಗ್ರೇಸರರೇ, ಇಷ್ಟು ಜನ ಇಲ್ಲಿ ಕೂಡೀರಿ, ಈತ ಯಾಕೆ ಭಕ್ತ ಶಿರೋಮಣಿ? ಕಟ್ಟಿ ಕುಂತಳ್ಳಾಕತ್ಯಾನಲ್ಲ, ಏನು ಕಾರಣ? ಯಪ್ಪ ಬಸವಣ್ಣನವರೇ, ಅವನು ಒಕ್ಕಲುತನಕ್ಕೆ ಆಸರೆಯಾಗಿ ಇರುವಂತಹ ಜೋಡೆತ್ತುಗಳು ಎರಡೆತ್ತುಗಳಲ್ಲಿ ಒಂದೆತ್ತ ತನ್ನಷ್ಟಕ್ಕೆ ತಾನೇ ಮೇವು ತಿಂದು ಕೊಟ್ಟಿಗೆಯೊಳಗೆ ಒದ್ದಾಡಿ ಒದ್ದಾಡಿ ಕೈಕಾಲ ಸೆಟಿಸಿ ಬಿದ್ದು ಸತ್ ಹೋಗಿದ್ರಿ. ಬಸವಣ್ಣವ್ರು ಅಂತಾರೆ, ಅಯ್ಯೋ ಶಿವ ಶಿವ ಕೂಡಲ ಸಂಘ, ಒಕ್ಕಲಿಗನಿಗೆ ಆಸರೆಯಾಗಿ ಇರುವಂತಹ ಎರಡು ಎತ್ತುಗಳು, ನಂದಿ, ಎರಡು ನಂದಿಗಳಲ್ಲಿ ಒಂದು ನಂದಿ ಹೊರಟು ಹೋಯಿತೆ, ಒಕ್ಕಲ್ತನ ನಿಂತೋಯ್ತಲ್ಲ, ಕೃಷಿ ಕಾಯಕ ನಿಂತೋಯ್ತು. ಇಂಥ ಪ್ರಸಂಗದಲ್ಲಿ ಬಸವಣ್ಣನವರಿಗೆ ಬಹಳ ನೋವಾಗ, ಪರರ ದುಃಖವೇ ತನ್ನ ದುಃಖ, ಪರರ ನೋವೇ ನನ್ನ ನೋವು. ಬಸವಣ್ಣನವರ ನಡೆ ನುಡಿ ಮತ್ತೊಬ್ಬರ ನೋವ, ಮತ್ತೊಬ್ಬರ ದುಃಖ, ಮತ್ತೊಬ್ಬರ ತ್ರಾಸ, ಮತ್ತೊಬ್ಬರ ತಾಪ, ಅದು ಎಲ್ಲ ನನ್ನದೇ ಎನ್ನೋ ವಿಶಾಲ ಮನೋಭಾವ, ದೊಡ್ಡ ಮನಸ್ಸು. ಶಿವ ಶಿವ ಕೂಡಲ ಸಂಘ, ನಂದಿಯನ್ನ ಒಂದು ಕೊಂಡೊಯ್ದೆಯಾ? ಕೇತಲಪ್ಪನಿಗೆ ಸಮಾಧಾನ ಹೇಳ್ತಾರೆ, ಇರ್ಲಪ್ಪ ಆದದ್ದು ಆಗಿ ಹೋತು, ಮಿಂಚಿ ಹೋಗಿರುವಂತಹ ಮಾತಿಗೆ ಚಿಂತಿಸಿ ಫಲ ಇಲ್ಲ, ಕೆಲಸ ಆದದ್ದಾಗಿ ಹೋಗಿಬಿಟ್ಟದು. ಚಲೋದಾಗ್ಯದೋ ಕೆಟ್ಟದ್ದಾಗ್ಯದೋ ಆಗ್ಯದ, ಅದನ್ನು ಸರಿಪಡಿಸಬೇಕಂದ್ರೆ ಯಾವ ಕಾಲಕ್ಕೂ ಸಾಧ್ಯ ಆಗೋದಿಲ್ಲ. ಕೆಟ್ಟದ್ದಾಗ್ಯದ ಅಂತಂದ್ರೆ ಆಗಿ ಹೋಗಿಬಿಟ್ಟದ, ಅದನ್ನು ಸರಿಪಡಿಸಕ್ಕೆ ಸಾಧ್ಯ ಅದ? ಚಲೋದಾಗ್ಯದಂದ್ರೆ ಆಗಿ ಹೋಗಿಬಿಟ್ಟದ. ಒಡೆದ ಮನಸ್ಸ, ಒಡೆದ ಕಲ್ಲ, ಒಡೆದ ಹಾಲು, ಒಡೆದ ಮುತ್ತು, ಒಡೆದ ಕನ್ನಡಿ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ? ಆಗ್ತದೆ? ಆಗಂಗಿಲ್ಲ. ಆತು ಕೇತಲಪ್ಪ ಸತ್ತದ್ದು ಸತ್ತೋಗ್ಯದಪ್ಪ, ಭೂಮಿ ತಾಯಿಯ ಗರ್ಭದೊಳಗೆ ಹೂಳಿಬಿಡು ಹೊಲದೊಳಗೆ. ಕೇತಲಪ್ಪ ಭಕ್ತ ಕೃಷಿಕ ಒಕ್ಕಲಿಗ ಅಂತಾನೆ, ನನ್ನ ಒಕ್ಕಲ್ತನನೇ ಮೂರಾಬಟ್ಟೆ ಆಗೋತಲ್ರಪ್ಪ ಬಸವಣ್ಣನವರೇ. ಯಪ್ಪ ಏನೂ ಕೇಳಿಲ್ಲ,
ನಂದೊಂದು ಮಾತು, ನಂದೊಂದು ಮಾತು, ಬಹಳಷ್ಟು ಹೊಲಗಳನ್ನು ಕೋರ್ಪಾಲಿನಂಗೆ ಮಾಡೀನಿ. ಈ ಊರೊಳಗೆ ಕಲ್ಯಾಣದೊಳಗೆ ಇರುವಂಥ ಭಕ್ತರ ಹೊಲಗಳನ್ನು ಈಗ ಅನಾನುಕೂಲತೆಯ ಸಂದರ್ಭ ಬೇಕಂದ್ರೆ ಎತ್ತು ತಗೊಳ್ಳೋದಕ್ಕೆ ಧನ ಬೇಕಲ್ಲ, ಅದು ಇಲ್ಲ. ಧನ ಬೇಕು, ರೊಕ್ಕ ಬೇಕು, ಸಂಪತ್ತು ಬೇಕು, ದುಡ್ಡು ಬೇಕಂದ್ರೆ ನೀವು ಕೊಡ್ತೀರಿ, ಇಲ್ಲ ಅನ್ನಂಗಿಲ್ಲ. ಲಕ್ಷದ ಮೇಲೆ 96,000 ಜಂಗಮಾಮೂರ್ತಿಗಳ ಗಣಗಳ ಮಹಾಪ್ರಸಾದ ಮಾಡಿಸ್ತೀರಿ, ಆರೋಗಣೆ ಮಾಡಿಸ್ತೀರಿ ಅಂದ ಬಳಿಕ ಇದ್ಯಾವುದು ನಿಮಗೆ ದೊಡ್ಡದಲ್ಲ. ಆದರೂ ಬಸವಣ್ಣನವರೇ, ಆ ಎತ್ತಿನ ಮೇಲೆ ನನಗೆ ಬಹಳ ಪ್ರೇಮ, ಬಹಳ ಪ್ರೇಮ. ಅದನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು. ಅದರ ಮೈ ತಿಕ್ಕುವುದು, ಅದರ ಕೋಡಿನ ಸಂಧಿಯೊಳಗಿರುವ ಉಣ್ಣಿ ತೆಗೆದು ಒಗೆಯುವುದು, ಅದಕ್ಕೆ ಸ್ನಾನ ಮಾಡಿಸುವುದು, ಅದರ ಜೊತೆ ನಾವು ಹೊಲಕ್ಕೆ ಹೋಗುವುದು, ಎಲ್ಲಿಲ್ಲದ ಪರಮಾನಂದ ಪ್ರಾಪ್ತಿಯಾಗ್ತಿತ್ತು. ಬಸವಣ್ಣನವರೇ, ನಿಮಗೆ ಇಲ್ಲಿ ತನಕ ಯಾವುದೂ ಕೇಳಿಲ್ರಪ್ಪ. ಅಯ್ಯಪ್ಪ ಬಸವಣ್ಣನವರೇ, ನಿಮಗೆ ಕೈ ಮುಗಿದು, ಕರ ಮುಗಿದು, ಬಾಗಿದ ತಲೆಯ ಮುಗಿದ ಕೈ ಆಗಿರಿಸೋ ಕೂಡಲ್ ಸಂಘ ಸಿರವಾಗಿ ನಮಿಸುವೆನು. ಬಸವಣ್ಣನವರೇ, ನನ್ನದೊಂದು ಮಾತದ, ನನ್ನೆತ್ತು ನನಗೆ ತಿರುಗಿ ಕೊಡ್ರಿ, ನನ್ನೆತ್ತು ನನಗೆ ತಿರುಗಿ ಕೊಡ್ರಿ. ಬಸವಣ್ಣವರಂತಾರೆ, ಜಗತ್ತಿನೊಳಗೆ ಸತ್ತದ್ದು ಪುನಃ ಬರೋದಕ್ಕೆ ಸಾಧ್ಯ ಇಲ್ಲಪ್ಪ ರೈತ. ಎಲ್ಲರೂ ಒಂದು ದಿವಸ ಹೋಗೋ ಆಗ ಹೋಗೆ ಇಲ್ಲಪ್ಪ. ಬಸವರಸ, ಬಸವಣ್ಣ, ಬಸವ ತಂದೆ, ಬಸವ ಪ್ರಭು, ಬಸವರಾಜ, ಬಸವಲಿಂಗ, ಬಸವ ಬೇಕಪ್ಪ. ನಿನ್ನ ಹೆಸರಿನೊಳಗೆ ಅಷ್ಟು ಶಕ್ತಿ ಅದಂತ ಕೇಳಿನೋ ಅಯ್ಯಪ್ಪ, ನನ್ನೆತ್ತು ನನಗೆ ಬೇಕು ಅಂತ ಬಸವಣ್ಣನವರ ಮುಂದೆ ನಿಂತು ಎರಡೂ ಕೈ ಮುಗಿದು ದುಃಖ ತಪ್ತ ಭಾವದಿಂದ ಕಣ್ಣೀರು ಸುರಿಸುವ ದೃಶ್ಯವನ್ನು ನೋಡಿ ಬಸವಣ್ಣನವರು ಅವನ ಮನೆಯ ಒಳಗೆ ಹೋಗಿ ಎಲ್ಲಿ ಕೊಟ್ಟಿಗೆ ಕೈಕಾಲು ಸೆಟಿಸಿ ಎತ್ತ ಸತ್ತು ಬಿದ್ದಿತ್ತೋ, ಸತ್ತು ಬಿದ್ದಿರುವ ಎತ್ತಿನ ಹಣೆಯ ಮೇಲೆ ಬಸವಣ್ಣ ತನ್ನ ಹಸ್ತ ಸ್ಪರ್ಶ ಮಾಡ್ತಾನೆ. ಸತ್ತು ಎತ್ತ ಡರಿ ಹೊಡೆದು ಎದ್ದು ನಿಲ್ಲುತ್ತಾದ ಎತ್ತಿನ ಕೊಟ್ಟಿಗೆಯೊಳಗೆ ಡರಿ ಹೊಡೆದು ಎದ್ದು ನಿಂತು ಎತ್ತ. ಕೇತಲಪ್ಪನಿಗೆ, ರೈತನಿಗೆ, ಕೃಷಿಕನಿಗೆ, ಒಕ್ಕಲಿಗನಿಗೆ ಬಹಳ ಖುಷಿ, ಆನಂದಪಟ್ಟ. ಕೂಡಿದ ಜನರೆಲ್ಲ ಆನಂದ. ಇಂಥ ಸಂಭ್ರಮದ ವಾತಾವರಣದೊಳಗೆ ತೇಲಾಡ್ತಾ ಇರುವ ಪ್ರಸಂಗದೊಳಗೆ ಚನ್ನಬಸವಣ್ಣನವರು ಕೇಳ್ತಾರೆ, ಭಗವಂತ ಪರೀಕ್ಷೆಗಾಗಿ ಬಂದ ಪ್ರಸಂಗದೊಳಗೆ ನನ್ನದೆನ್ನುವುದೆಲ್ಲವನ್ನ ತ್ಯಾಗ ಮಾಡಿ ಭಗವಂತನಿಗೆ ಸಂತೃಪ್ತಿ ಪಡಿಸಿದ ದಂಪತಿಗಳು ಯಾರೂ ಇಲ್ಲವೇ ಚರಿತೆಯಲ್ಲಿ, ಚರಿತ್ರೆಯಲ್ಲಿ, ಇತಿಹಾಸ. ಅದಾರಪ್ಪ ಚನ್ನಬಸವಣ್ಣ, ಅದಾನ ಚನ್ನಬಸವಣ್ಣನವರಿಗೆ. ಬಸವಣ್ಣನವರು ಸಿರಿಯಾಳ ಶೆಟ್ಟಿಯ ಜೀವನದ ಬದುಕಿನ ಕಥೆಯನ್ನ ಹೇಳ್ತಾ, ಸಿರಿಯಾಳ ಶೆಟ್ಟಿ ನಿತ್ಯ ಜಂಗಮರಿಗೆ ತೃಪ್ತಿಯನ್ನೇ ಮಾಡ್ತಾ ಮಾಡ್ತಾ ಕಾಲ ಕಳೆಯುವಂತಹ ಮನುಷ್ಯ. ಅವನ ಹೆಂಡತಿ, ಸಿರಿಯಾಳ ಶೆಟ್ಟಿಯ ಹೆಂಡತಿ ಚಂಗಳೆ, ಸಿರಿಯಾಳ ಶೆಟ್ಟಿಯ ಮಗ ಚಿಲ್ಲಾಳ, ಸಿರಿಯಾಳ ಶೆಟ್ಟಿ ವ್ಯಾಪಾರಸ್ಥ ವರ್ತಕ, ಶೆಟ್ಟಿ ಎಂಬೇನೆ ಸಿರಿಯಾಳನ. ಬಸವಣ್ಣವರಂತಾರೆ, ಸಿರಿಯಾಳ ಶೆಟ್ಟಿಯಂತ ಭಕ್ತರು, ವ್ಯಾಪಾರಸ್ಥರು, ಗುರುಲಿಂಗ ಜಂಗಮ ದಾಸೋಹ ಮಾಡುವಂಥವರು, ಆ
ಸಿರಿಯಾಳ ಶೆಟ್ಟಿಯ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ಭಗವಂತನೇ ಪರಮಾತ್ಮನೇ ಭಿಕ್ಷುಕನ ವೇಷವನ್ನು ಧರಿಸಿ ಭೂಮಿಗೆ ಬಂದ. ಸಿರಿಯಾಳ ಶೆಟ್ಟಿ ಮನೆ ಮುಂದೆ ಹಾದು ಹೊಂಟಿದ್ದ. ಸಿರಿಯಾಳ ಶೆಟ್ಟಿ ಗುರ್ತಾತ್, ಓಹೋ ಯಾರೋ ಜಂಗಮಾಮೂರ್ತಿಗಳು, ಭಿಕ್ಷುಕರು, ಬಹುಶಃ ಪರಮಾತ್ಮನೇ ಈ ರೂಪದೊಳಗೆ ಬಂದವ ಯಾಕಿರಬಾರದು. ಸೂಕ್ಷ್ಮಮತಿ ಜಾಣ, ತಿಳುವಳಿಕೆ ಇದ್ದ ಮನುಷ್ಯ, ಬರ್ರಿಯಪ್ಪ ಒಳಗೆ ಬರ್ರಿ ಒಳಗೆ ಬರ್ರಿ, ದಯಮಾಡಿಸ್ ಮನೆಯೊಳಗೆ ಪ್ರಸಾದ ಮಾಡಿಕೊಂಡು ಹೋಗುವಂತ್ರಿ, ಬರ್ರಿ ಒಳಗೆ ಒಳಗೆ ಬರ್ರಿ ಅಂದ. ಎದಕ್ಕೆ ಬರ್ಬೇಕಂದ ಅವ, ಒಳಗೆ ಎದಕ್ಕೆ ಬರ್ಬೇಕು? ಇಲ್ಲ, ಮನೆಯೊಳಗೆ ಬಂದು ಪಾದ ಹಾಕ್ರಿ, ಒಳಗೆ ಪಾದ ಹಾಕಿ ಬರ್ರಿ. ಪ್ರಸಾದ ಪ್ರಸಾದಸ್ತು ಪ್ರಸನ್ನತಃ, ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಾಕತ್ರಿ, ಬರ್ರಿ. ಅವ ಅಂತಾನ ಪರಮಾತ್ಮನೇ ಮಾರುವೇಷದಿಂದ ಬಂದಿದ್ನಲ್ಲ ಭಿಕ್ಷುಕನ ರೂಪದೊಳು, ಅವ ಅಂತಾನೆ ಹೇ ಹೇ ಅಂತಿಂತ ಪ್ರಸಾದವನ್ನು ನಾವು ಊಟ ಮಾಡಂಗಿಲ್ಲ, ಅಂತಿಂತ ಅಡಿಗೆ ನಾವು ಊಟ ಮಾಡಂಗಿಲ್ಲ. ಮತ್ತೆ ಎಂಥ ಅಡಿಗೆ ಉಣ್ತೀರಿ, ಎಂಥ ಪ್ರಸಾದ ಬೇಕು ನಿಮಗೆ? ಗಂಡನಿಲ್ಲದೇ ಇರುವಂತಹ ಮನೆಯೊಳಗೆ ಪ್ರಸಾದ ಮಾಡಂಗಿಲ್ಲ, ಹೆಂಡತಿ ಇಲ್ಲದೇ ಇರುವಂತಹ ಮನೆಯೊಳಗೆ ನಾವು ಪ್ರಸಾದ ಮಾಡಂಗಿಲ್ಲ, ಮಗ ಇಲ್ಲದೇ ಇರುವಂತಹ ಮನೆಯೊಳಗೆ ನಾವು ಪ್ರಸಾದ ಮಾಡಂಗಿಲ್ಲ. ಮಗ ಅದಾನ ಅಂದ್ರ ಯಾರು ಮಗನ್ನ ಕಡಿದು ಅವನು ತಲೆ ಕುದಿಸಿ ನಮಗೆ ಅಡಿಗೆ ಮಾಡಿ ನೀಡ್ತಾರ ಅವ್ರ ಮನ್ಯಾಗ ಅಷ್ಟೇ ನಮಗೆ ಊಟ ಅಂದ್ಬಿಟ್ಟ. ಸಿರಿಯಾಳ ಶೆಟ್ಟಿಗೆ ದಿಕ್ಕು ತಪ್ಪಿ ಹೋತು. ಹಾ, ಹೆಂಡತಿ ಇರ್ಲಿಕ್ಕಂದ್ರ ಆ ಮನ್ಯಾಗ ಉಣಂಗಿಲ್ಲ, ಗಂಡ ಇರ್ಲಿಕ್ಕಂದ್ರ ಆ ಮನ್ಯಾಗ ಉಣಂಗಿಲ್ಲ, ಮಗ ಇರ್ಲಿಕ್ಕಂದ್ರ ಆ ಮನ್ಯಾಗ ಉಣಂಗಿಲ್ಲ. ಅದು 9 ವರ್ಷದ ಒಳಗಿರ್ಬೇಕು ಮಗ. ಅಂಥ ಮಗನ್ನ ಕಡ ಅವನು ತಲೆನೇ ಅಡಿಗೆ ಮಾಡಬೇಕು. ಶಿವಶಿವ ಬರ್ರಿಪ್ಪ, ಯಾಕಾಗಲ್ಲ, ಆಗಲಿ ಎನ್ನೊಡೆಯ, ನಿನ್ನಿಚ್ಛೆಯನ್ನು ಮನ್ನಿಸುವುದೇ ನನ್ನ ಪರಮಧರ್ಮ. ಒಬ್ಬನೇ ಮಗ ಅದಾನು ಸಿರಿಯಾಳ ಶೆಟ್ಟಿ, ಹೆಂಡತಿ ಚಂಗಳೆ, 8-9 ವರ್ಷದ ಹುಡುಗ. ಮನ್ಯಾಗ ಹೋಗಿ ಹೆಂಡತಿಗೆ ಹೇಳಿದ, ಹಿಂಗ ಇಂಥವ ಬಂದಾನ, ಹೊರಗ್ ಕುಂತಾನ ಕಟ್ಟಿ ಮ್ಯಾಗ, ಕೂಸಿನ ಕಡ್ದ ಅವನ ತಲೆನೇ ಅಡಿಗೆ ಮಾಡಿ ನೀಡ್ಬೇಕಂತ. ಕೂಸಿನ ತಲೆ ಹೆಂಗ ಹೆಂಗಂದ ಹೆಂಡತಿಗೆ, ಮತ್ ನೀವೇನು ಹೇಳಿರಿ, ನಿಮ್ಮ ಇಚ್ಛಾ ಇದ್ದಂಗೆ ಆಗಲಿ ಅಂತ ಹೇಳಿ ಬಂದೀನಿ. ಆತ್ರಿ, ಮುಗಿದೋತು ಕೆಲಸ, ಆಗಲಿ, ಹೋರಿ ಮಗನ ಕರ್ಕೊಂಬರಿ, ಕಡದ ಅಡಿಗೆ ಮಾಡಿ ತೃಪ್ತಿ ಮಾಡಿಸೇ ಬಿಡೋನು, ಜಂಗಮ ತೃಪ್ತಿ. ಪರಮಾತ್ಮನೇ ಯಾಕಾಗಿರಬಾರದು ಆತ? ಆಯ್ತು, ನಿಮ್ಮ ಮನ್ಯಾಗ ಅಡಿಗೆ ತಯಾರಾಗಲ್ ತನಕ ನಾ ಹೊರಗೆ ಹಂಗೆ ಅಡ್ಡಾಡಿ ಬರ್ತೀನಿ, ಎಲ್ಲೆಲ್ಲಿ ದೇವ್ರ ಗುಡಿ ಅದಾವ ಅಲ್ಲಿ ಹೋಗಿ ಕುಂತ ಬರ್ತೀನಿ. ಇನ್ನು 1-2 ತಾಸಿನಾಗ ಅಡಿಗೆ ತಯಾರಾಗ್ತದೆ ನಿಮ್ಮ ಮನ್ಯಾಗ, ನಿಮ್ಮ ಮಗನ ತಲೆ ಕಡದ ಅಡಿಗೆ ತಯಾರು ಮಾಡ್ರಿ, ಬರ್ತೀನಿ ಅಂತ ಅವ ಹಾದ. ಎಲ್ಲಿಗೂ ಹಾದ? ಹುಡುಗ ಎಲ್ಲಿ ಗುರುಕುಲಕ್ಕೆ ಸಾಲಿಗೆ ಹೋಗಿತ್ತಲ್ಲ ಅಲ್ಲಿಗೆ ಹಾ, ಅಲ್ಲಿಗೆ ಹೋಗಿ ಆ ಹುಡುಗ 8-9 ವರ್ಷದ ಒಳಗಿರೋ ಚಿಲ್ಲಾಳನನ್ನ ಹುಡುಗನ್ನ ಹೊರಕ್ಕರ್ದು ಹೇಳ್ತಾನೆ, ನಿಮ್ಮವ್ವ ನಿಮ್ಮಪ್ಪ ಬಹಳ ದುಷ್ಟರದಾರ, ಯಾವನ ಮನೆಗೆ ಬಂದಾನ ನಿಮ್ಮ ಮನೆಗೆ, ಅವಂಗ ನಿನ್ನ ಕಡದು ನಿನ್ನ ತಲೆ ಅಡಿಗೆ ಮಾಡಿ ನೀಡ್ತಾರಂತ, ಮನೆಗೆ ಹೋಗ್ಬಾಣ ನೀನು,
ತಪ್ಪಿಸಿಕೊಂಡು ಈ ಕಡೆ ಎಲ್ಲರ ಓಡಿ ಹೋಗಿಬಿಡು, ಇರ್ಲಿಕ್ಕೆ ವ್ಯರ್ಥ ಸಾಯ್ತೀರಿ. ಅವ ಅಂದ, 7-9 ವರ್ಷದ ಒಳಗಿರೋ ಹುಡುಗಂತಾನ, ಹೇ ನಮ್ಮಪ್ಪ ನಮ್ಮವನ ಕೈಯಾಗ ನನ್ನ ಪ್ರಾಣ ಹೋಗಿ ನನ್ನ ತಲೆ ಕುದಿಸಿ ಅಡಿಗೆ ಮಾಡಿ ಮನೆಗೆ ಬಂದಿರುವಂತಹ ಅತಿಥಿಗೆ ಪ್ರಸಾದ ಮಾಡಿಸ್ತಾರ, ಊಟ ಮಾಡಿಸ್ತಾರ ಅಂದ್ರೆ ಈ ದೇಹ ಸತ್ತ ಮೇಲೆ ಎದಕ್ಕೆದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಹೊಲಸು ನಾರ್ತದ. ಇಂಥ ದೇಹದ ಪ್ರಸಾದವನ್ನು ಆತ ಉಣ್ತಾನ, ಅತಿಥಿಗೆ ಸತ್ಕಾರ್ಯ ಆಗ್ತದ, ಊಟ ಆಗ್ತದಂದ ಬಳಿಕ ನನ್ನಂಥ ಪುಣ್ಯವಂತನ ದೇಹ ಯಾರದು ಇಲ್ಲ ಅಂತದು ಹುಡುಗ. ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಅಂತದು ಹುಡುಗ ಚಿಲ್ಲಾಳ. ಅವ ಅಂದ, ಹೇಳಾಕ ಬಂದಾವ ತಣ್ಣಗಾಗಿ ಬಿಟ್ಟ. ಶಿವಶಿವ, ಏನು ಹೇಳಿದ್ರು ಇದು ಹುಡುಗ ತಿಳಿಯವಲ್ಲ. ನೋಡ, ನನಗಂತೂ ಇಷ್ಟು ಗುರ್ತದ, ನಾ ಹೇಳೋಷ್ಟು ಹೇಳ್ತೀನಿ, ಇದರ ಮ್ಯಾಗ ನಿಮ್ಮ ಅರ್ಜಿ ಬೇಡಪ್ಪ, ವ್ಯರ್ಥ ಜೀವ ಕಳ್ಕೋಬೇಡ ಅಂತ ಹೇಳ್ತೀನಿ ನೋಡಪ್ಪ. ಹುಡುಗ ಸಾಲೆ ಬಿಟ್ಟು ಬಂತ್ರಿ, ಮನೆಗೆ ಬಂತು. ಅವರವ್ವ ಅದಕ್ಕೆ ಸ್ನಾನ ಮಾಡಿಸಿ ಎರದು, ಸ್ನಾನ ಮಾಡಿಸಿ ಏನೆಲ್ಲ ವ್ಯವಸ್ಥೆ ಮಾಡಿ ಎದೀಗಿ ಒತ್ತುಕೊಂಡು ಹೊಟ್ಟಿಗೆ ಹಚ್ಕೊಂಡು ಅಪ್ಪಗೊಂಡು ಅಳಾಕತ್ತಿ ಬಿಟ್ಟು ಅಂತದ ಹುಡುಗ. ಅವ್ವ ಯಾಕೆ ಅಳ್ತಿ? ಅಳಬೇಡವ್ವ, ಅಳಬೇಡವ್ವ ಚಂಗಳೆ ಅಂತಾಳೆ. ಮಗನೇ, ನಿನ್ನ ದರ್ಶನ, ನಿನ್ನ ನೋಡೋದು ಕೊನೆಯ ದಿನ ಇವತ್ತು. ಇನ್ನು ಮುಂದೆ ಯಾವತ್ತೂ ನನ್ನ ಜೊತೆ ಹಿಂಗೆ ಮುದ್ದು ಮುದ್ದಾದ ಮಾತುಗಳನ್ನು ಆಡೋದಿಲ್ಲ ನೀನು. ಮನೆಗೆ ಬಂದ ಅತಿಥಿಗಳಿಗೆ ಹೊರಗೇನು ಕುಂತಾರಲ್ಲ ಅವ್ರಿಗೆ ನಿನ್ನ ಕಡದ ಅಡಿಗೆ ಮಾಡಕ್ಕೆ ನಿಮ್ಮಪ್ಪ ಭಾಷೆ ಕೊಟ್ಟು ಬಂದಾನಪ್ಪ. ಹಡದ ಕರಳ, ನನಗೂ ತ್ರಾಸಾಗ್ತದ, ಆದ್ರೆ ಏನು ಮಾಡೋದು, ನಿಮ್ಮಪ್ಪ ನಾನು ಮಾತು ಕೊಟ್ಟಿ, ಅದಕ್ಕೆ ಕಳ್ತೀರಿ ಅವ್ವ, ಅದಕ್ಕೆ ಕಳ್ತೀರಿ ಅವ್ವ, ಅಳಾಕ್ ಹೋಗ್ಬೇಡ. ತಂದೆ ತಾಯಿಯ ಕೈಯೊಳಗೆ ನನ್ನ ಜನ್ಮ ನನ್ನ ಜೀವ ಹೋಗಿ ಅತಿಥಿಗಳಿಗೆ ಊಟ ಆಗ್ತದಂದ ಬಳಿಕ ನನ್ನ ಜನ್ಮ ಸಾರ್ಥಕ ಆತು. ತಗೋ, ಮೂಲೆಯಲ್ಲಿ ಇಟ್ಟಿರೋ ದೊಡ್ಡದಾದ ಖಡ್ಗ ತಗೋ ಅಮ್ಮ, ಕಡಿಯನ್. ಹುಡುಗ ತಲೆ ಬಗ್ಗಿಸ್ತು ಒಂದೇ ಒಂದು ಹೊಡೆತಕ್ಕೆ. ಅವರವ್ವ ಚಿಲ್ಲಾಳನ್ನ ರುಂಡವನ್ನ ಚಂಡಾಡಿಬಿಟ್ಟೆ. ಪತಿದೇವ, ರುಂಡ ಮುಂಡಗಳ ಕಡೆಯಾಕಾದು ಸಿರಿಯಾಳ ಶೆಟ್ಟಿ ಅಂತಾನೆ, ಹಕ್ಕು ಹಳ್ಳಾಗ ಮಗನ ತಲಿ ಹಾಕಿ ಕುಟ್ಟಿ ಕಚ 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 ಕುಟ್ಟಿಂದು ಎಂಥ ಕಠೋರ. ಭಕ್ತಿಗಾಗಿ, ಮಾತಿಗೆ ಮುಟ್ಟೋದಕ್ಕಾಗಿ ಕುಟ್ಟಿ ಕುಟ್ಟಿ ಕುದಿಸಿ ಅಡಿಗೆ ಮಾಡಿ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅಡಿಗೆ ಮಾಡಿ ಹೊರಗಿರುವಂತ ಜಂಗವಾಮೂರ್ತಿ ಖುಷಿವೇಷಧಾರಿ ಭಗವಂತ ಭಿಕ್ಷುಕ ಒಳ ಕರೆದ ಕಂಬಳಿ ಹಾಸ್ ಕೂಡಿಸಿದ್ರು. ಮುಂದೇನಿಡಬೇಕೆಲ್ಲ ಎಡಿಬಟ್ಲ ತಾಟು ಪರ್ಯಾಣ ಎಲಿ ಎಲ್ಲ ಇಟ್ಟು ಹುಡುಗನ ತಲೆ ಕಡ್ದು ಕುದಿಸಿದ ಅಡಿಗೆ ನೀಡಿದರು. ಹಾ, ಒಳ್ಳೆ ರುಚಿಯಾಗಿದೆ, ಘಮ 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 ಅಂತದ, ಬಹಳ ಉತ್ತಮ ಆಗ್ಯದ, ಬಹಳ ಉತ್ತಮ ಪ್ರಸಾದ. ಹಕ್ರಿ ಸಾಷ್ಟಾಂಗ, ಸಾಷ್ಟಾಂಗ ಹಾಕಂಗಿಲ್ಲ, ಹಂಗೆ ಸಾಷ್ಟಾಂಗ ಹಾಕಿದ್ರು. ಮಂತ್ರ ಅಂದ್ರು ಹಿಂಗೆ ತಗೊಂಡು ತುತ್ತು ಬಾಯಾಗಿ ಇಟ್ಕೋಬೇಕಂತ ಅನ್ನೋದ್ರೊಳಗ ಅವ ಅಂತಾನ, ನಿಮ್ಮ ಮಗ ಎಲ್ಲಿ? ಇಲ್ಲ, ನಮ್ಮ ಮಗ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ. ಸುಳ್ಳು ಹೇಳಬಾಡ್ರಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯಂ ಬೃಹಾತ್ ಪ್ರಿಯಂ ಬೃಹಾತ್. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ. ಸತ್ಯಂ ಶಿವಂ ಸುಂದರಂ,
ಸತ್ಯ ಹೇಳ್ರಿ, ನಿಜ ಹೇಳ್ರಿ, ಎಲ್ಲಿ ನಿಮ್ಮ ಮಗ? ಇಲ್ಲ, ಮಗನ್ನ ಕಡದ ಅಡಿಗೆ ಮಾಡೀವಿ ನಿಮಗೆ ತಲಿ, ಮಗನ ತಲೀನಿ. ಅವಾಗವ ಅಂತಾನ, ಏ ಮಗನಿಲ್ಲದ ಮನೆಯಲ್ಲಿ ನಾ ಪ್ರಸಾದ ಮಾಡಂಗಿಲ್ಲ ಅಂದ್ಬಿಟ್ಟ. ಹೆಂಗಾಗಲಕ್ಕೆ? ಮಗನ ತಲಿ ಕಡದ ಅಡಿಗೆ ಮಾಡ್ಯಾರ, ಮಗನಿಲ್ಲದ ಮನೆಯಲ್ಲಿ ಪ್ರಸಾದ ಮಾಡಂಗಿಲ್ಲಂತ ಎರಡೂ ಕಡೆ ಪಾಪಕ್ಕೆ ಗುರಿಯಾಗಿ ಬಿಟ್ಟೆವಲ್ಲ ಅಂದ್ರು ಸಿರಿಯಾಳ ಶೆಟ್ಟಿ ಚಂಗಳೆ ಇಬ್ರು. ಏ ಮಗನಿಲ್ಲದ ಮನೆಯಲ್ಲಿ ನಮ್ಮ ಪ್ರಸಾದವಿಲ್ಲ. ಹಂಗಂದ್ರೆ ಹೆಂಗ್ರಿಪ್ಪ? ಭಗವಂತನ ರೂಪಿ ನೀವು, ತಗೊಡ್ರಪ್ಪ, ಪ್ರಸಾದ ಸ್ವೀಕಾರ ಮಾಡ್ರಿ, ಒಲ್ಲನ ಬಾಡ್ರಿ ಅಂತ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾನ ಸಿರಿಯಾಳ ಶೆಟ್ಟಿ. ಖುಷಿವೇಷಧಾರಿ ಆತ ಅಂತಾನೆ ಭಿಕ್ಷುಕ ಜಂಗಮ ರೂಪದೊಳಗೆ ಬಂದಿರುವ ಆತ. ಹಂಗಾದ್ರೆ ಬಾಗಿಲಿಗೆ ಹೋಗಿ ನಿಂತು ಕರಿ ನಿನ್ನ ಮಗನ. ಚಂಗಳೆ ಬಾಗಿಲಿಗೆ ಬಂದು, ಕಂದ ಚಿಲ್ಲಾಳ, ಮನೆಗೆ ಬಂದ ಜಂಗಮ ಮೂರ್ತಿಗಳು ನೀನಿಲ್ಲದೆ ಇದ್ರ ಪ್ರಸಾದ ತಗೊಳಂಗಿಲ್ಲ ಅಂತ ಹಠ ಮಾಡಾಕತ್ಯಾರೋ? ಎಲ್ಲೆದಿಯಪ್ಪ ಮಗನೇ, ಬಾರೋ ಚಿಲ್ಲಾಳ ಅಂತ ಚಂಗಳೆ ಕೂಗಿದಾಗ ಬಂದೇನವ್ವ ಅಂತ ಬಂದ್ಬಿಟ್ಟಿತ್ತು ಮಗ. ಬಂದೇ ಅವ್ವ ಅಂತ ಮಗ ಬಂದ್ಬಿಟ್ಟ ಹೊರಗಿನಿಂದ. ಒಳಗಿರುವಂತ ಹುಷಿವೇಷಧಾರಿ ತನ್ನ ನಿಜರೂಪವನ್ನ, ನಿಜ ಸ್ವರೂಪವನ್ನ ಸಿರಿಯಾಳ ಶೆಟ್ಟಿ ಚಿಲ್ಲಾಳ ಚಂಗಳೆಯರಿಗೆ ಕೊಟ್ಟು ಅವರು ಮೂವರನ್ನೂ ದೇವಲೋಕಕ್ಕೆ ಕರ್ಕೊಂಡು ಹೋದನ್ರಪ್ಪ. ಅಂಥ ನಿರ್ಮಲವಾದ ನಿಸ್ವಾರ್ಥ ಭಕ್ತಿಗೆ ಭಗವಂತ ಸಾಕ್ಷಾತ್ಕಾರ ಆಗಿಬಿಟ್ಟ, ಭಕ್ತಿಗೆ ಒಲಿದ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ದೀಪದ ಕಲಿಯನಾರು, ದೀಪದ ಕಲಿಯನಾರು ಅಂತ ಅವನ ಹೆಸರ. ಪುರಾತನರ 63 ಪುರಾತನರೇ ಅಂತ ಬರ್ತಾರಲ್ಲ, ಬಸವಣ್ಣನವರಿಗಿಂತಲೂ ಮೊದಲು ಆಗಿ ಹೋದವು. ದೀಪದ ಕಲಿಯನಾರು ಅನ್ನುವಂಥ ಒಬ್ಬ ಶ್ರೀಮಂತ ಶಿವಭಕ್ತ ತನ್ನ ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ಪ್ರಸಂಗದೊಳಗೆ ದಾರಿಯೊಳಗೆ ಒಂದು ಶಿವನ ದೇವಾಲಯ ಕಂಡಿತು. ಅಪ್ರತಿಮ ಅದ್ಭುತ ಶಿವಭಕ್ತ. ಜೊತೆಗಿದ್ದವ್ರನ್ನ ಕರ್ಕೊಂಡು ಗುಡಿ ಒಳಗೆ ಹೋಗ್ತಾನ. ಗುಡಿಯಾಗೆಲ್ಲ ಜೀಡಿಗಟ್ಟದ ದೇವರ ಮೂರ್ತಿ, ಸ್ಥಾವರ ಲಿಂಗದ ಮ್ಯಾಲೆಲ್ಲ ಹೊಲಸು ಕುಂತದ. ಕಣಕಾಪುಡಿ, ಇಚ್ಛಾಭತ್ತ ಎಲ್ಲ ಹೊಲಸಾಗ್ಯದ. ಶಿವ ಶಿವ ದೇವರೇ, ಅಡವಿಯೊಳಗೆ ಹಿಂಗ ಹಾಳು ದೇಗುಲದೊಳಗೆ ನೀನಿರೋದ? ಕಾರ್ಯ ನಿಮಿತ್ತ ಕೆಲಸದ ಸಲುವಾಗಿ ಬೇರೆ ಊರಿಗೆ ಹೋಗಾವ ಬಿಟ್ಟ. ತಿರುಗಿ ತನ್ನೂರಿಗೆ ಬಂದು ಹತ್ತಾರು ಆಳುಗಳನ್ನು ಕರ್ಕೊಂಬಂದು ದೇವಸ್ಥಾನವೆಲ್ಲ ಸ್ವಚ್ಛಗೊಳಿಸಿ ಶ್ರೀಮಂತ ಹಗಲು ರಾತ್ರಿ ಅಲ್ಲಿ ಆಳುಗಳನ್ನು ನೇಮಿಸಿದ ಕೆಲಸ ಮಾಡಾಕ. ದಾಸೋಹ ನಡೀತು, ಎಲ್ಲ ನಡೀತು, ಉತ್ಪನ್ನ ಏನಿಲ್ಲ, ಇದ್ದದ್ದೆಲ್ಲ ಮನೆಯಿಂದ ಖಾಲಿಯಾಗ. ಕರಗಿ 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 ಎಲ್ಲ ಹೋತು ಆಳುಗಳಿಗೆ ಪಗಾರ, ಜೀವಿತ ಕೊಡ್ಲಾರ್ದಕ್ಕೆ ಎಲ್ಲರೂ ಬಿಟ್ಟಾದ್ರು. ದೀಪ ಹಚ್ಚಾಕ ಎಣ್ಣೆ ಸಹಿತ ಇರ್ಲಾರದಂಗಾತು. ಅಂಥ ಪ್ರಸಂಗದೊಳಗ ಈ ದೀಪದ ಕಲಿಯನಾರು ಕಾಡು ಪ್ರಾಣಿಗಳಿಂದ ಶಿವನನ್ನ ರಕ್ಷಣೆ ಮಾಡಬೇಕಲ್ಲ, ಎಂಥ ಮುಗ್ಧ ಭಕ್ತಿ. ಶಿವನೇ ಎಲ್ಲವನ್ನ ಸೃಷ್ಟಿ ಮಾಡಿದಾನೆ ಅನ್ನೋದು ದೀಪದ ಕಲಿಯನಾರಿಗೆ ಗುರ್ತಿಲ್ಲ, ಅಂಥ ಮುಗ್ಧ ಭಕ್ತಿ. ತಲೆ ತುಂಬಾ ಕೂದಲಿದ್ದುವಲ್ಲ, ಜಡಿ ಬೆಳೆದಿದ್ದುವಲ್ಲ, ಎಷ್ಟೋ ರಾತ್ರಿಗಳವರೆಗೆ ಜಡಿಗಿ ದೀಪದ ಬೆಳಕಿನ ಒಯ್ದು ತುದಿ ಹಿಡಿದು ಜಡಿಗಿ ಉರಿ ಹಚ್ಚಿಕೊಂಡು ಪಹರೇ ಹೊಡಿತಿದ್ದ. ಗುಡಿ ಸುತ್ತಮುತ್ತ ಕಾಡು ಪ್ರಾಣಿಗಳು ಬರಲಾರದಂಗ ಸುತ್ತೆಲ್ಲ ಕಾಯ್ತಿದ್ದ. ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರೆ ತಲೆಗೂದಲೆಲ್ಲ ಸುಟ್ಟು 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 ತಲೆಗೆ ಬೆಂಕಿತ್ತು. ತಲೆಗೆ ಬೆಂಕಿ ಹತ್ತಿದರೂ ಸಹಿತ ದೀಪದ ಕಲಿಯನಾರು ಶಿವ 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 ಅನ್ನೋ ಶಬ್ದ ಬಿಡಲಿಲ್ಲ.
ಅಂಥ ಸಂದರ್ಭದೊಳಗೆ ಶಿವಶಿವ ಅಂತ ತಲೆಗೆ ಬೆಂಕಿ ಹೆತ್ತಿದರೂ ಶಿವನಾಮ ಸ್ಮರಣೆ ಬಿಡದೇ ಇರುವಂಥವನನ್ನು ನೋಡಿ ಶಿವ ಅದೇ ಈಶ್ವರ ದೇವಾಲಯದಲ್ಲಿ ಪ್ರತ್ಯಕ್ಷನಾಗಿ ಬಿಟ್ಟ ದೀಪದ ಕಲಿಯನಾರ. ಎಂಥ ಭಕ್ತಿಯೋ ದೀಪದ ಕಲಿಯನಾರ. ಹೌದಪ್ಪ ಯಪ್ಪ, ಅಡವಿಯೊಳಗೆ ಈ ಹಾಳ ದೇಗುಲದೊಳಗೆ ನೀನಿರೋದೆ, ಹಂಗಂದ್ರೆ ನೀನು ಇಲ್ಲಿರು ಬೇಡಪ್ಪ. ಅಂದ್ರೆ ದೀಪದ ಕಲಿಯನಾರ, ಶಿವಭಕ್ತಿ ಎಂಬ ಪುರವು ಯಮಗಿರಲು ನೀ ಕಾಡಡವಿಯಲ್ಲಿ ಇರುವುದೇ, ಇಲ್ಲಿ ಇರುದ ಬೇಡಂತ ಶಿವ ಆ ದೇವಾಲಯದ ಸಮೇತನ ದೀಪದ ಕಲಿಯನಾರನ್ನು ಕರ್ಕೊಂಡು ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾ ಬಸವಣ್ಣನವರು. ಚನ್ನಬಸವಣ್ಣನವರಿಗೆ ಪುರಾತನರ ಚರಿತ್ರೆಯೊಳಗೆ ಅಂಥ ದೀಪದ ಕಲಿಯನಾರನ ಸದ್ಭಕ್ತ ಪುರಾತನನ ಭಕ್ತಿಗೆ ಭಗವಂತ ಮೆಚ್ಚಿ ವರ ಕೊಟ್ಟ. ವರಗಳನ್ನು ಪಡೆದುಕೊಂಡಿರುವಂಥವರು, ದರ್ಶನವನ್ನು ಪಡೆದುಕೊಂಡಿರುವಂಥವರು ಜನ್ಮ ಸಾರ್ಥಕ ಆಯಿತು ಅಂತ ಖುಷಿ ಪಟ್ಟರು, ಆನಂದ ಪಟ್ಟರು. ಅಂತಹ ಬಸವಪುರ